ಇತ್ತೀಚೆಗೆ ಶಾಲಾ ಕಾಲೇಜುಗಳಲ್ಲಿ ನಮ್ಮ ನೆಲದ ಸೊಗಡು ಮರೆಯಾಗ್ತಾ ಇದೆ. ಇಂತ ಅಪವಾದವನ್ನ ದೂರ ಮಾಡೋದಕ್ಕೆ ಬಳ್ಳಾರಿಯ ಜ್ಞಾನಾಮೃತ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಹೊಸ ಹೆಜ್ಜೆಯನ್ನು ಇಟ್ಟಿದೆ. ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಹತ್ವವನ್ನ ತಿಳಿಸೋದಕ್ಕೆ ಜ್ಞಾನ ಮಂಟಪ ಎನ್ನುವ ಬಯಲು ರಂಗಮಂದಿರವನ್ನ ಆರಂಭಿಸಿದ್ದಾರೆ. ಇತ್ತೀಚೆಗೆ ಶಾಲಾ ಕಾಲೇಜುಗಳಲ್ಲಿ ಆಟ ಪಾಠ ನೃತ್ಯ ಇತರೆ ಚಟುವಟಿಕೆಗಳತ್ತ ಹೆಚ್ಚು ಮಹತ್ವ ನೀಡುತ್ತಾ ಇದೆ. ಆದರೆ ನಮ್ಮ ನೆಲದ ಸಂಸ್ಕೃತಿ ನಶಿಸಿ ಹೋಗ್ತಾ ಇದ್ದು ಬಳ್ಳಾರಿಯ ಜ್ಞಾನಾಮೃತ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ವಿಭಿನ್ನ ಪ್ರಯತ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಹತ್ವ ತಿಳಿಸಿ ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲು ಕಾಲೇಜಿನ ಆವರಣದಲ್ಲಿಯೇ ಜ್ಞಾನ ಮಂಟಪ ಎಂಬ ಬಯಲು ರಂಗಮಂದಿರವನ್ನು ಆರಂಭಿಸಿದ್ದಾರೆ. ಜ್ಞಾನಾಮೃತ ಕಾಲೇಜು ಈಗಾಗಲೇ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ನೀಡುತ್ತಾ ಇದೆ. ಇದರೊಂದಿಗೆ ಕಲೆಯ ಪರಿಚಯ ಮತ್ತು ಮಹತ್ವ, ಮಕ್ಕಳ ವ್ಯಕ್ತಿತ್ವ ವಿಕಸಕ್ಕೆ ಬೇಕಾಗುವ ಕಾರ್ಯಕ್ರಮಗಳನ್ನು ಆಯೋಜಿಸಲು ಜ್ಞಾನ ಮಂಟಪ ಎಂಬ ಬಯಲು ರಂಗಮಂದಿರ ಆರಂಭಿಸಲಾಗಿದೆ. ಜ್ಞಾನ ಮಂಟಪ ಲೋಕಾರ್ಪಣೆಗೊಂಡ ದಿನವೇ ಹೆಜ್ಜೆ ಗೆಜ್ಜೆ ಬಯಲಾಟ ಟ್ರಸ್ಟ್ನಿಂದ ರೇಣುಕಾ ಮಹಾತ್ಮೆ ಎಂಬ ಬಯಲಾಟವನ್ನು ಪ್ರದರ್ಶನದ ಮೂಲಕ ಕಲೆಯ ಪರಿಚಯ ಮತ್ತು ಮಹತ್ವದ ಕಾರ್ಯಕ್ಕೆ ಜ್ಞಾನಾಮೃತ ಕಾಲೇಜು ಶ್ರೀಕಾರ ಹಾಕಿದೆ. ಈ ಬಯಲಾಟ ಪ್ರದರ್ಶನಕ್ಕೆ ಕಾಲೇಜಿನ ವಿದ್ಯಾರ್ಥಿಗಳು ಸಂತಸಗೊಂಡಿದ್ದಾರೆ. ಜ್ಞಾನಾಮೃತ ಪಿ ಯು ಕಾಲೇಜಲ್ಲಿ ಒಂದು ಬಯಲು ರಂಗಮಂದಿರ ಅಂತ ಈ ದಿವಸ ನಾವು ಉದ್ಘಾಟನೆ ಮಾಡಿದ್ದೀವಿ. ಇದು ಮೇನ್ ಕಾನ್ಸೆಪ್ಟ್ ಬಂದು ನಮ್ಮ ಭಾಗದ ಹುಡುಗರಿಗೆ, ಈ ಭಾಗದ ಜನಗಳಿಗೆ ಸೌತ್ ಕೆನರಾದಲ್ಲಿ ಯಕ್ಷಗಾನ ಯಾವ ಥರ ಫೇಮಸ್ ಆಗಿದೆ ಅದೇ ಥರನೇ ದೊಡ್ಡಾಟ ಬಯಲಾಟ ಎಲ್ಲ ಹೌದು ಒಂದು ಬೆಳಕಿಗೆ ಬರಲಿ, ಈ ಥರ ಬೆಳೀಲಿ ಅಂತ ಅನ್ನೋ ಕಾನ್ಸೆಪ್ಟಲ್ಲೇ ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಟ್ಯಾಲೆಂಟ್ ಹೊರಗಡೆ ಬರಲಿ ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್ ಮಾಡಿದ್ದೀವಿ. ಜ್ಞಾನ ಮಂಟಪದ ಲೋಕಾರ್ಪಣೆಗೆ ಸಂಡೂರು ವಿರಕ್ತ ಮಠದ ಪ್ರಭು ಮಹಾಸ್ವಾಮಿಗಳು, ವಿಧಾನ ಪರಿಷತ್ ಸದಸ್ಯ ಎಚ್ಆರ್ ರೆಡ್ಡಿ ಸತೀಶ್, ಕಾದಂಬರಿಕಾರ ಕುಂ ವೀರಭದ್ರಪ್ಪ, ಜ್ಞಾನಾಮೃತ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ ಎಂಜಿ ಗೌಡ, ಟ್ರಸ್ಟ್ ಮರ್ಚೇಡ್ ಮಲ್ಲಿಕಾರ್ಜುನಗೌಡ, ರಂಗತೋರಣದ ಪ್ರಭು ಕಪ್ಪಗಲ್, ವೈದ್ಯ ವಸ್ತ್ರದ ಸಾಕ್ಷಿಯಾಗಿದ್ದರು. ಸಾಂಸ್ಕೃತಿಕ ಕಲೆ ಬಗ್ಗೆ ತಮಗೆ ತಿಳಿಸಪಡಿಸುವುದೇನೆಂದರೆ, ಈಗ ಇದು ಕೇವಲ ಹಳ್ಳಿಗಳಲ್ಲಿ ಮಾತ್ರ, ಕೆಲವೊಂದು ಹಳ್ಳಿಗಳಲ್ಲಿ ಮಾತ್ರ ಸೀಮಿತವಾಗಿ ಈ ಬಯಲಾಟ ಒಂದು ದೊಡ್ಡಾಟವೆಂಬುದು ಕೇವಲ ಹಳ್ಳಿಗಳಲ್ಲಿಯೇ ಮಾತ್ರ ಸೀಮಿತವಾಗಿದೆ. ಈಗ ನಮಗೆ ಈ ಕಾಲೇಜಿನ ವತಿಯಿಂದ ಪ್ರಿನ್ಸಿಪಾಲರಾಗಲಿ, ಯಾವ ಎಲ್ಲ ಒಂದು ಶಿಕ್ಷಣ ಸಂಸ್ಥೆಯವರಾಗಲಿ ಕರೆಸಿ ನಮಗೆ ಈ ಒಂದು ಕಲಾ ಪ್ರದರ್ಶನವನ್ನು ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು ಮೊದಲು ತಿಳಿಸುವುದು. ಜ್ಞಾನಾಮೃತ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿಯೇ 5,000ಕ್ಕೂ ಹೆಚ್ಚು ಸಸಿಗಳನ್ನು ಬೆಳೆಸಿ ಹಸಿರು ಪರಿಸರದಲ್ಲಿ ಶಿಕ್ಷಣಕ್ಕೆ ಆದ್ಯತೆ ನೀಡುವ ಜೊತೆಗೆ ಕಲೆ ಸಂಸ್ಕೃತಿ ಮಧ್ಯೆ ಶಿಕ್ಷಣ ನೀಡಲು ಮುಂದಾಗಿರುವುದು ಶ್ಲಾಘನೀಯ. ಕ್ಯಾಮರಾ ಪರ್ಸನ್ ಭರತ್ ಜೊತೆ ಶಶಿಧರ್ ಮೇಟಿ, ವಿಸ್ತಾರ ನ್ಯೂಸ್, ಬಳ್ಳಾರಿ.